ಅಲ್ಲ ಇಲೆಕ್ಷನ್ ಬಿಫೋರ್ ಕಾಲಿಳಿದು ಎಲ್ಲ ಪಾರ್ಟಿಗಳು ತಮ್ಮ ತಮ್ಮ ಒಂದು ಹಕ್ಕು ಅಂತ ಭಾವಿಸ್ತವೆ. ಆದರೆ ನನಗನ್ನಿಸೋದು ನಮ್ಮ ರೀತಿ ನೀತಿಗಳು ನಮ್ಮ ಪಾಲಿಸಿ ಆಧಾರದ ಮೇಲೆ ಈ ಚಟುವಟಿಕೆಗಳು ಈ ಒಂದು ಕಾಮೆಂಟ್ಸ್ಗಳು ಆಗಬೇಕು. ದೌರ್ಭಾಗ್ಯದಿಂದ ವೈಯಕ್ತಿಕ ಟೀಕೆಗಳು ಕಾಂಗ್ರೆಸ್ದವರು ನಿನ್ನೆ ಹೂ ಇಟ್ಕೊಂಡು ಬಂದಿರುವಂಥದ್ದು ಇದೇ ಬಂದಾಗ ಪರಸ್ಪರ ಟೀಕೆಗಳು ಜಾಸ್ತಿ ಆಗ್ತಾ ಹೋಗು ಸಹಜದ. ಜನ ನಿಮ್ಗೆ ಹೂ ಇಡೋರು ಇದ್ದಾರೆ, ಇದನ್ನ ಬಗ್ಗೆ ಖಾತ್ರಿ ಇರಲಿ ನಿಮ್ಗೆ, ಪಕ್ಕ ನಿಮ್ಗೆ ಹೂ ಇಡೋರು ಇದ್ದಾರೆ ನಿಮ್ಮ ಕಿವಿ ಮೇಲೆ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಹೂ ಇಟ್ಟಾರೆ. ಈಗ ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿಯ ಎಷ್ಟು ಪ್ರಮಾಣದಲ್ಲಿ ಹೂ ಇಟ್ಟಾರ ಅಂತಂದ್ರೆ ಆ ಹೂವಿನೊಳಗೆ ಕಾಂಗ್ರೆಸ್ ಪಾರ್ಟಿ ಎದ್ದು ಬರ್ಲಿಕ್ಕಾಗಲ್ಲ, ಅಷ್ಟು ತಲೆ ಮೇಲೆ ಹೂ ಇಟ್ಟಾರ. ಕಾಂಗ್ರೆಸ್ ಪಾರ್ಟಿ ದುರ್ಬಿನ್ ಹಚ್ಚಿ ಹುಡುಕಾಡ್ಬೇಕಾದಂಥ ಸ್ಥಿತಿ ದೇಶದಲ್ಲಿ ಇದೆ. ಇಷ್ಟು ದಿವಸ ಸುಮಾರು 75 ವರ್ಷದಲ್ಲಿ ಒಂದು 57-58 ವರ್ಷ ಜನರ ತಲೆ ಕಿವಿ ಮೇಲೆ ಹೂ ಇಟ್ಟ ನೀವು ಆಡಳಿತವನ್ನು ಮಾಡಿದ್ರಿ. ಒಂದು 20-25 ವರ್ಷ ನಾವೇ ಸ್ವತಂತ್ರ ಒಂದು ತಂದುಕೊಟ್ಟವರು ಅಂತ ತಿಳ್ಕೊಂಡು ಹೋಗಿದ್ರಿ. ಆಮೇಲಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ತಂದೆ ಸತ್ತರು ಅಂತೇಳಿ ತೀರ್ಕೊಂಡ್ರು ಅಂಥೇಳಿ ಅದರ ಆಧಾರದ ಮೇಲೆ ಹೂ ಇಟ್ರಿ. ಇಂದಿರಾ ಗಾಂಧಿ ತೀರ್ಕೊಂಡ ಮೇಲೆ ರಾಜೀವ್ ಗಾಂಧಿಯವರು ನಮ್ಮ ತಾಯಿ ತೀರ್ಕೊಂಡ್ರು ಅಂಥೇಳಿ ಹೂ ಇಟ್ರಿ. ಪರ್ಫಾರ್ಮೆನ್ಸ್ ಮೇಲೆ ಒಮ್ಮೆ ಬಂದಿಲ್ಲ ನೀವು, ಹಿಂಗಾಗಿ ನಿಮ್ಮ ಹೂ ಏನಂತ ಜನ ಗೊತ್ತಾಗ್ಯದ. ಮುಂದೆ ರಾಜೀವ್ ಗಾಂಧಿ ತೀರ್ಕೊಂಡ ನಂತರ ಕಾಂಗ್ರೆಸ್ ಬಂತು, ನರಸಿಂಹರಾವ್ ಇದ್ದರು. ಅದಾದ ನಂತರ ನಿಮ್ಮದು ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಜನ ತಿಳ್ಕೊಂಡ್ರೆ ನೀವು ಕಾಯಂ ಹೂ ಇಡವ್ರ ಅಂಥೇಳಿ. ಅದಕ್ಕೆ ನೀವಾಗಿ ಜನ ಇಡೋಕ್ಕಿಂತ ಮೊದಲು ನೀವೇ ಹೂ ಇಟ್ಕೊಂಡ್ಬಂದಿರಿ, ಇದು ಭಾಳ ಸಂತೋಷ.